ಕುರುಚುವ ಕನ್ನಡಿಗರೇ, ಈ ಮೂಲಕ ಕರ್ನಾಟಕಕ್ಕೆ ಪೂಜ್ಯ ಕನ್ನಡಿಗರಿಗೆ ಎಲ್ಲ ಕಲಾವಿದರು ನಮಸ್ಕಾರ ಮಾಡ್ತಾ ಇದ್ದೀವಿ. ದಯಮಾಡಿ ಸ್ವೀಕರಿಸಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಕಾರರಿಗೆ, ಪೂಜ್ಯ ಕಲಾಕಾರರಿಗೆ ನಾನು ನನ್ನ ವೈಯಕ್ತಿಕವಾದ ನಮಸ್ಕಾರಗಳು ತಿಳಿಸ್ತೇನೆ. ನಾನು ಸುಮ್ಮನೆ ಆಕರ್ಷಕವಾದ ಮಾತುಗಳನ್ನು ಆಡಿ ಚಪ್ಪಾಳೆ ಇಸ್ಕೊಂಡು ಹೋಗಕ್ಕೆ ಖಂಡಿತ ಬಂದಿಲ್ಲ. ಇವತ್ತು ಬಹಳ ವರ್ಷಗಳ ನಂತರ ನಮ್ಮ ಚಂದನವನದ ಈ ಗುಡಿಯಲ್ಲಿ ಹಿರಿಯ ಕಲಾವಿದರೆಲ್ಲ ಒಂದು ವೇದಿಕೆಗೆ ಸೇರ್ತಾರೆ. ಅಲ್ಲಿ ನಾವೆಲ್ಲ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತೀವಿ ಅನ್ನೋ ವಿಷಯ ಗೊತ್ತಾಗಿ ಇಲ್ಲಿಗೆ ಬಂದು ನಿಂತಿದ್ದೇವೆ. ಆ ಒಗ್ಗಟ್ಟುಗೋಸ್ಕರನೇ ನಾವಿಲ್ಲಿ ಬಂದಿರೋದು. ದಯಮಾಡಿ ಎರಡು ನಿಮಿಷ ನಮ್ಮ ಮಾತು ಕೇಳಿ, ಎರಡು ನಿಮಿಷ ನಮ್ಮ ಮಾತು ಕೇಳಿ. ಶಿವಣ್ಣವರೇ ತುಂಬ ಧನ್ಯವಾದ. ತಾವು ದೊಡ್ಡ ಮನಸ್ಸು ಮಾಡಿ ಈ ವೇದಿಕೆಗೆ ಬಂದಿದ್ದೀರಿ. ಎಲ್ಲ ಕಲಾವಿದರ ಪರವಾಗಿ, ಸಂಗೀತಗಾರರ ಪರವಾಗಿ ನಿಮಗೆ ನಮ್ಮ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಾನು ಕಳೆದ ತಿಂಗಳು ಒಂದು ಮಾತು ಹೇಳಿದ್ದೆ, ಚಿತ್ರೋದ್ಯಮ ಏನಾಗಿದೆ ಅಂತ ಕೇಳಿದ್ರು. ಅದು ಚುಕ್ಕಾಣಿ ಇಲ್ಲದ ಹಡಗಾಗಿದೆ ಅಂತ ನಾನು ಹೇಳಿದ್ದೆ. ನನ್ನ ತುಂಬ ಜನ ಪ್ರಶ್ನೆ ಮಾಡಿದ್ರು ಆಗ. ಹೌದು, 250 ಜನ ಹೊಸ ನಿರ್ದೇಶಕರು, 250 ನಿರ್ಮಾಪಕರು ಬಂದಿದ್ದಾರೆ. ಅವರ ಕ್ಷೇಮ ವಿಚಾರ ತಾಪತ್ರಯಗಳನ್ನು ವಿಚಾರಿಸಿದ ನಮ್ಮ ವಾಣಿಜ್ಯ ಮಂಡಳಿ ಚುಕ್ಕಾಣಿ ಇಲ್ಲದ ಹಡಗಿಲ್ದಿನೇನು. ಇವತ್ತು ಒಂದು ಸಮಾಧಾನದ ದೃಶ್ಯ ನೋಡ್ತಾ ಇದ್ದೀವಿ. ತಟ್ಕೊಳ್ಳ್ರಿ ಚಪ್ಪಾಳೆ, ನಮಗೆ ನಾವೇ ಚಪ್ಪಾಳೆ ತಟ್ಕೊಳ್ಬೇಕು. ಒಂದು ಸಮಾಧಾನದ ವಿಷಯ ನೋಡ್ತಾ ಇದ್ದೀವಿ. ಅವಿರೋಧವಾಗಿ ಚುನಾವಣೆ ನಡೆದು ಒಬ್ಬ ಅಧ್ಯಕ್ಷರು ಇಲ್ಲಿ ನಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ, ಎಂಬಿನ್ ಸುರೇಶ್ ಅಂತ. ತಟ್ಟಿ ಚಪ್ಪಾಳೆ ತಟ್ಟಿ. ಒಂದು ಒಬ್ಬ ಅಧ್ಯಕ್ಷ ಬಂದು ಕೂಡಲೇ ಆತ ಕೆಲಸ ಮಾಡುವ ಲಕ್ಷಣಗಳು ಹೆಂಗಿರುತ್ತೆ ಅಂದರೆ, ಅವನ ಕಾಲ್ ಬಳಿ, ಕೈ ಬಳಿ, ಹೆಗಲ ಬಳಿ ಕೆಲಸಗಳ ರಾಶಿ ಇರ್ತವೆ. ಅವರು ಬಂದು ಚೇರ್ನಲ್ಲಿ ಕೂತ್ಕೊಂಡು ಕೂಡಲೇ ಅವರ ಹೆಗಲ ಮೇಲೆ ಜಲಭಾರ, ಸುರೇಶ್ ಹೆಗಲ ಮೇಲೆ ಜಲಭಾರ ಬಿದ್ದಿದೆ. ಇವತ್ತು ನೋಡಿ, ಅವರಿಗೆ ಪುರುಸತ್ತಿಲ್ಲ ಇಲ್ಲ. ಈ ಜಲಭಾರ ಹೊತ್ಕೊಂಡು ಅವರು ನಮ್ಮ ಎಲ್ಲ ಕಷ್ಟಗಳನ್ನ ವಿಚಾರಿಸ್ಬೇಕಾಗಿದೆ. ಎಮ್ ಎನ್ ಸುರೇಶ್ ಅವರೇ, ಸ್ವಲ್ಪ ನಾಯಕತ್ವ ಇದೆ ನಿಮಗೆ, ರಕ್ತ ಸ್ವಲ್ಪ ಬಿಸಿಯಾಗಿದೆ, ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ದಕ್ಕೆ ನಾವೆಲ್ಲ ಸೇರಿದ್ದೀವಿ. ನಿಮ್ಮ ಮೊದಲನೆಯ ಸ್ತುತ್ಯ ಕಾರ್ಯ ಎಲ್ಲರನ್ನ ಸೇರಿಸಿದ್ದು, ಪ್ರತಿಭಟನೆಗೆ ಆಹ್ವಾನಿಸಿದ್ದು. ಶಿವಣ್ಣವರೇ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ನಾವು ಹೃದಯದಿಂದ ಮಾತಾಡಬೇಕು, ಮನಸ್ಸಿನಿಂದ ಮಾತಾಡಬಾರ್ದು. ಮನಸ್ಸು ಯಾವಾಗಲೂ ವ್ಯಾಪಾರ, ಹೃದಯ ಸತ್ಯ ಮತ್ತು ಪ್ರೀತಿ. ನೀವು ನಿಮ್ಮ ತಂದೆಯವರ ಬದುಕಿನ ಅರ್ಥಕ್ಕೆ ತಕ್ಕ ಮಾತಾಡಿದ್ದೀರಿ. ನೀವು ಅರ್ಥಕ್ಕೆ ತಕ್ಕ ಮಾತು ನೋಡಿ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯೇ ಶ್ರೇಷ್ಠ ಮಾರ್ಗ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯೇ ಶ್ರೇಷ್ಠ ಮಾರ್ಗ. ರಾಜಕಾರಣಿಗಳು ಪ್ರತಿಭಟನೆ ಮಾಡಿದ್ರೆ ಆಕ್ರೋಶ ಆವೇಶಗಳು ಬರ್ತವೆ. ದಾಳಿಕೋರರು ಪ್ರತಿಭಟನೆ ಮಾಡಿದ್ರೆ ಹಿಂಸೆ ಆಗುತ್ತೆ. ಇವತ್ತು ಮಣಿಪುರದಲ್ಲಿ ನೋಡ್ತಾ ಇದ್ದೀರಿ, ಎರಡು ಸಮುದಾಯಗಳ ಮಧ್ಯೆ ಯಾರು ಗೇಮ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಅಲ್ಲಿ ನಿತ್ಯ ಕೊಲೆ, ನಿತ್ಯ ಕೊಲೆ ಅಲ್ಲಿ. ಆದ್ದರಿಂದ ಶಿವಣ್ಣ ಏನಂದ್ರು, ನಾವು ಪ್ರತಿಭಟನೆ ಮಾಡಿದ್ರೆ ಅದು ಶಾಂತಿಯುತವಾಗಿರಬೇಕು, ಹೃದಯದಿಂದ ಕೂಡಿರಬೇಕು, ಸಂಯಮದಿಂದ ಕೂಡಿರಬೇಕು ಅಂತ. ಅದು ಬಹಳ ಮುಖ್ಯ. ಯಾಕೆಂದರೆ ನಾವು ಕಲಾವಿದರು ಸಾಂಸ್ಕೃತಿಕವಾಗಿ ಪ್ರತಿಭಟನೆ ಮಾಡಿದ್ರೆ ಜನಕ್ಕೆ ಆಕರ್ಷಕವಾಗಿರುತ್ತೆ, ಜೊತೆಯಲ್ಲಿ ಹೃದಯಕ್ಕೂ ತಲುಪುತ್ತೆ. ನಾನು ಶಿವಣ್ಣವ್ರನ್ನ ಕೇಳ್ತೀನಿ, ಈ ಸಮಸ್ಯೆ ಮೊದಲಿಂದೂ ಇದೆ ಅಂತ ಹೇಳಿದ್ದೀನಿ. 10ನೇ ಶತಮಾನದಲ್ಲಿ ಒಂದು ಶಿಲಾಶಾಸನದಲ್ಲಿ ಹೇಳ್ತಾರೆ, ಕಾವೇರಿ ಕಾಲುವೆಯನ್ ಕಡಂಗೊಂಡ ನಿಂತಿಗಳನ್ ಅಂತ. ಅಂದರೆ 10ನೇ ಶತಮಾನದಲ್ಲಿ ಕಾವೇರಿ ನದಿಯನ್ನ ಆ ತಿಗಳನ್ ಏನು
ಅಡಮಾನ ಇಟ್ಕೊಂಡವನ ಅಂತ ಒಂದು ಶಾಸನ ಇದೆ. ಅಂದ್ರೆ 10ನೇ ಶತಮಾನದಿಂದಲೂ ಈ ನೀರಿನ ಸಮಸ್ಯೆ ಇದೆ. ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದು ಕಲಾವಿದರಲ್ಲ, ಕಲಾವಿದರು ಒಂದು ದೊಡ್ಡ ಮನಸ್ಸು ಮಾಡಿ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋದಕ್ಕೆ ಒಂದು ಸ್ಕ್ರಿಪ್ಟ್ ಕೊಡಿ. ಒಂದು ಸ್ಕ್ರಿಪ್ಟ್ ಕೊಟ್ಟು ಈ ರೀತಿಯ ಮಾರ್ಗದಲ್ಲಿ ಈ ಬಿಕ್ಕಟ್ಟನ್ನು ಪರಿಹರಿಸಬಹುದು ಅಂತ ಒಂದು ಸಿನಿಮಾ ಮಾಡಿ ನೀವು. ಇಡೀ ಸಿನಿಮಾದ ಮುಖಾಂತರ ಎಲ್ಲಾ ಕಲಾವಿದರುಗಳು ಆ ಮಾರ್ಗಸೂಚಿಗೆ ಮುದ್ರೆ ಹಾಕಿ. ಎರಡೇ ವಿಷಯ ಇರೋದು ನೋಡಿ, ಸಂಸತ್ತು ಮತ್ತು ನಾಡಿನ ಸಂಪತ್ತು ಎರಡೇ ಇರೋದು. ಸಂಸತ್ತಿದೆ, ನಾಡಿನ ಸಂಪತ್ತಿದೆ, ಮೇಲೆ ನಮ್ಮದು ಜಲ ಇದೆ. ಈ ಜಲ ಸಂಪತ್ತು ನಿರ್ಣಯ ಆಗೋದು ಸಂಸತ್ತಿನಲ್ಲಿ. ಸಂಸತ್ತಿನಲ್ಲಿ ಮಾತ್ರ ಈ ಪರಿಹಾರ ಸಾಧ್ಯ. ಇದು ಹೇಗೆ ಪರಿಹಾರ ಸಾಧ್ಯ ಅನ್ನೋದನ್ನ ನಾವು ಸಿನಿಮಾ ಮುಖಾಂತರ, ಕಲೆ ಮುಖಾಂತರ ಸರ್ಕಾರಗಳಿಗೆ ಮತ್ತು ಎಲ್ಲ ಪ್ರಜಾಪ್ರತಿನಿಧಿಗಳಿಗೆ ಅರ್ಥ ಮಾಡಿಸ್ಬೇಕು. ನಾವು ಸಾಂಸ್ಕೃತಿಕವಾಗಿ ದುಡಿಯುವಂತವರು, ನಾವು ಬೇರೇನು ಮಾಡಕ್ ಸಾಧ್ಯ? ಒಂದೇ ಒಂದು ಜಲ ಅನ್ನುವ ಒಂದು ಚಿತ್ರ ನಿರ್ಮಾಣ ವಾಣಿಜ್ಯ ಮಂಡಳಿ ಸ್ಕ್ರಿಪ್ಟ್ ಇನ್ವೆಸ್ಟ್ಮೆಂಟ್ ನಾವು ಎಲ್ಲ ಚಂದನವನದ ಕಲಾವಿದರು. ಈ ಸಂಸತ್ತು ಸಂಪತ್ತು ಇದರ ಮಧ್ಯೆ ಜಲವನ್ನ ಉಳಿಸಿಕೊಳ್ಳುವ ಮಾರ್ಗವನ್ನ ನಾವು ಒಂದು ಸಿನಿಮಾ ಮಾಡಿ ಮಾರ್ಗದರ್ಶನವಾಗಿ ಬಿಡೋಣ. ಅದನ್ನ ನೋಡಿಕೊಂಡು ಜನ ಹೋರಾಡಲಿ, ಒಗ್ಗಟ್ಟಾಗ್ಲಿ ಬೆಳ್ಳಿ. ಈಗ ಭಾರತ ಜನನಿಗೆ ತನುಜಾತೆ, ಭಾರತ ಜನನಿಗೆ ತನುಜಾತೆ ಅಂತ ನಮ್ಮ ಕುವೆಂಪು ನಮಗೆ ಒಕ್ಕೂಟದ ವ್ಯವಸ್ಥೆಯನ್ನ ಸಿದ್ಧಪಡಿಸಿದ್ದಾರೆ. ಈಗ ಭಾರತ ಜನನಿ ಅಂದ್ರೆ ಕನ್ನಡವು ಅವಳ ಮಗಳು, ತಮಿಳು ಅವಳ ಮಗಳು, 29 ತನುಜಾತೆಯರು, ಅವರಿಗೆ ಮಕ್ಕಳು. ಮಕ್ಕಳಿಗೆ ಬರಗಾಲ ಬಂದ್ರೆ ತಾಯಿ ತಾನೇ ನೋಡಬೇಕು. ಸಂಸತ್ತಿನಲ್ಲಿ ನಮ್ಮ ಎಲ್ಲ ಸಿಕ್ಕಟ್ಟಿದೆ. ಆ ಬಿಕ್ಕಟ್ಟನ್ನ ಪರಿಹಾರ ಮಾಡುವ ಮಾರ್ಗವನ್ನ ನಾವೊಂದು ಸ್ಕ್ರಿಪ್ಟ್ ತಯಾರಿಸಿ ನೀವು ನಿರ್ಮಾಣ ಮಾಡಿ ನಮ್ಮ ಎಲ್ಲ ಕಲಾವಿದರನ್ನು ಭಾಗವಹಿಸಲಿ. ಇಡೀ ರಾಷ್ಟ್ರಕ್ಕೆ ಒಂದು ಜಲವಿವಾದ ಪರಿಹಾರ ಆಗುವ ಮಾರ್ಗ ಹೇಗೆ ಅನ್ನೋದನ್ನ ಒಂದು ಅಂಬೇಡ್ಕರ್ ರೀತಿಯಲ್ಲಿ ಅದನ್ನ ಚಿತ್ರವಾಗಿ ಮುಚ್ಚರ್ಚ ಮಾಡೋಣ. ನೀವು ಅದಕ್ಕೆ ಮುಂದುವರಿಬೇಕು, ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಬರೀ ಎಷ್ಟು ಮಾತಾಡಿ ನಾವು ಕನ್ನಡ ಅಭಿಮಾನ ತೋರಿಸಿದ್ರು, ಈ ಕಾವೇರಿ ವಿವಾದ ಬಗೆಹರಿಯಲ್ಲ. ಶಿವಣ್ಣ ಅವರಿಗೆ ಧನ್ಯವಾದ. ಎಲ್ಲರನ್ನ ಒಗ್ಗೂಡಿಸಿದ ಏಕೈಕ ಹೃದಯ ನಿಮ್ಮದು. ಇವತ್ತು ನಮಗೆ ಇವತ್ತು ದೊಡ್ಡ ಬಲ ಬಂದಿದೆ, ದೊಡ್ಡ ಬೆಂಬಲ ಬಂದಿದೆ. ಆದ್ದರಿಂದ ಈ ದಿನವನ್ನ, ಈ ಕ್ಷಣವನ್ನ ನಮ್ಮ ಎಲ್ಲಾ ಹೋರಾಟದ ಮಾರ್ಗಗಳಿಗೆ ಮಾರ್ಗದರ್ಶಿ ಆಗೋಣ. ನಾವು ಹೋರಾಡುತ್ತಲೇ ಇರೋದು ಬೇಡ, ಹೋರಾಡಿ ಸಮಸ್ಯೆಯನ್ನ ಇತ್ಯರ್ಥ ಮಾಡೋಣ. ಥ್ಯಾಂಕ್ ಯು. ಇನ್ನೊಂದು ಮುಖ್ಯವಾದ ವಿಚಾರ ಮರ್ಪಿಡಿದೀವಿ, ಅಂಶಗಳು ಇಲ್ಲೇ ಇದ್ದಾರೆ. ಮೈಸೂರು ದಸರಾ ಉತ್ಸವಕ್ಕೆ ಇವರು ಅಧ್ಯಕ್ಷತೆಯನ್ನು ಮಾಡ್ತಾರೆ ಅಂತ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಎಂಟೈರ್ ಚಿತ್ರರಂಗಕ್ಕೆ ಒಂದು ಪ್ರಿಸ್ಟೇಜ್ ವಿಚಾರ ಇದು, ಬಹಳ ನಮಗೆ ತುಂಬಾ ಸಂತೋಷ ವಿಚಾರ. ಅವರ ಮೈಸೂರು ದಸರಾ ಉತ್ಸವವನ್ನ ನಾವು ಒಂದಾಗಿ ಒಗ್ಗಟ್ಟಾಗಿ ಹೋಗಿ ಮೈಸೂರು ಪ್ರದರ್ಶನಕ್ಕೆ ನಾವೆಲ್ಲ ಹೋಗೋಣ ಅಂತ ಇಲ್ಲಿಂದ ಅವರಿಗೆ ಒಂದು ವಾಗ್ದಾನ ಕೊಡ್ತಾ ಇದ್ವಿ ಸರ್. ನಮಗೆ ಬಹಳ ಸಂತೋಷ ಆಗಿದೆ, ಮೈಸೂರು ದಸರಾ ಅಧ್ಯಕ್ಷರಾಗಿ ಸರ್ಕಾರ ಆಯ್ಕೆ ಮಾಡಿದೆ. ತಮಗೆ ತುಂಬಾ ಆಭಾರಿ ಆಗಿದ್ದು ವಾಣಿಜ್ಯ ಮಂಡಳಿ. ನಾನು ಅಲ್ಲಿ ಹಚ್ಚೋದು ಕನ್ನಡದ ದೀಪ, ನಾನು ಅಲ್ಲಿ ಹಚ್ಚೋದು ಕನ್ನಡದ ದೀಪ, ಹಚ್ಚೋದು ಕೇವಲ ನನ್ನ ಕೈ. ಆ ಕೈಯಲ್ಲಿರುವ ಚೈತನ್ಯ ಇಡೀ ಕನ್ನಡ ನಾಡಿನ ಎಲ್ಲ ಜನಸಮುದಾಯದ ಚೈತನ್ಯ ಇದೆ. ಆ ಕನ್ನಡದ ದೀಪದಲ್ಲಿ ನಮ್ಮ ನದಿ ಇದೆ, ನಮ್ಮ ಕಾಡಿದೆ, ನಮ್ಮ ಭಾಷೆ ಇದೆ. ನಾವು ಅಲ್ಲೇ ಕಾಪಾಡಿಕೊಳ್ಬೇಕು. ಯಾರು ಹೇಳ್ತಿದ್ರು 5 ವರ್ಷ ಕಾಡಿಗೆ ಜನ ಹೋಗೋದು ನಿಲ್ಲಿಸಿದ್ರೆ ಮಳೆ ಯಾವತ್ತೂ ಕೈಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಕಾಡುಗಳನ್ನ ಮೊದಲು ನಿಯಂತ್ರಿಸಬೇಕು, ಅದು ಬಹಳ ಮುಖ್ಯ. ಈ ಚಿತ್ರ ಜಲ ಅನ್ನುವ ಚಿತ್ರ ವಾಣಿಜ್ಯ ಮಂಡಳಿ ಮಾಡಿದ್ರೆ ನಾನು ಸ್ಕ್ರಿಪ್ಟ್ ಮತ್ತು ನಿರ್ದೇಶನ ಸಂಗೀತ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಲ್ಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.